ಸರ್ಕಾರ ಬಂದ ಸರ್ಕಾರ ಭ್ರಷ್ಟ ಸಿದ್ದರಾಮಯ್ಯ ಹೇಳಿ ಧಿಕ್ಕಾರ ಒಳಗಡಕ ಸಿದ್ದರಾಮಯ್ಯ ಹೇಳಿ ಧಿಕ್ಕಾರ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಹೇಳಿ ಧಿಕ್ಕಾರ ಜೊತೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ಆರೋಪದ ಸೂಕ್ಷ್ಮತೆಯನ್ನು ಗಮನಿಸಿ ಈ ಒಂದು ಆರೋಪದ ಬಗ್ಗೆ ಪರಿಶೀಲನೆ ಮಾಡಲು ತನಿಖೆಗೆ ಆದೇಶ ಮಾಡ್ತಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ಆರೋಪ ಬಂದಾಗ ತನಿಖೆಗೆ ಆದೇಶ ಮಾಡೋದು ರಾಜ್ಯಪಾಲರ ಒಂದು ಸಂವಿಧಾನದ ಕೊಟ್ಟಿರ್ತಕ್ಕಂಥ ಹಕ್ಕು. ಇಂದಿನ ಸಂದರ್ಭಗಳಲ್ಲೂ ಸಹಿತ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನ ವಿರುದ್ಧ ಸಹಿತ ಮುಖ್ಯಮಂತ್ರಿಗಳಾಗಿದ್ದಾಗ ಇಂಥ ಆರೋಪಗಳು ಬಂದಾಗ ಅಂದಿನ ರಾಜ್ಯಪಾಲರು ಕೂಡ ಆದೇಶ ಹೊರಡಿಸಿ ತನಿಖೆಯನ್ನು ಮಾಡಿಸಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಮೇಲೆ ಬಂದಿರತಕ್ಕಂಥ ಆರೋಪದ ವಿರುದ್ಧ ತನಿಖೆ ಮಾಡಿ ಅದರಿಂದ ಹೊರಬರೋದು ಬಿಟ್ಟು ರಾಜ್ಯಪಾಲರ ವಿರುದ್ಧನೇ ಏನು ಕಾಂಗ್ರೆಸ್ ಮುಖಂಡರು ಮತ್ತು ಅವರ ಹಿಂಬಾಲಕರ ಮುಖಾಂತರ ಏನು ಅವಹೇಳನಕಾರಿ ಮಾತುಗಳು ಹೇಳ್ತಾ ಇದ್ದಾರೆ ಮತ್ತು ಪೂರ್ವ ಪ್ರಾಯೋಜಿತ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ಇದು ಖಂಡನೀಯ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಉಪಯೋಗಿಸಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಮೂಡ ನಿವೇಶನ ಹಂಚಿಕೆ ವಿಷಯದಲ್ಲಿ ತನ್ನ ಧರ್ಮಪತ್ನಿಗೆ ಸುಮಾರು 14 ಸೈಟ್ಗಳನ್ನು ಕೊಟ್ಟಿರತಕ್ಕಂಥ ಆರೋಪ ಅವ್ರ ಮೇಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಆದೇಶ ಮಾಡಿದಾಗ ಅವರು ಈ ಒಂದು ತನಿಖೆಗೆ ಪೂರಕವಾಗಿ ಎಲ್ಲ ಸ್ಪಂದಿಸಿ ಈ ಆರೋಪದಿಂದ ಹೊರಗೆ ಬರಬೇಕು. ಅದು ಬಿಟ್ಬಿಟ್ಟು ಅವರ ಹಿಂಬಾಲಕರು ಅವರು ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಆ ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಅವ್ರ ಮುಖಾಂತರ ಏನು ಒಬ್ಬ ನಮ್ಮ ಗಣಿತವೇತ್ತ ರಾಜ್ಯಪಾಲರು ಸಂವಿಧಾನದ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು, ಸಾರ್ವಜನಿಕವಾಗಿ ಅವರನ್ನು ನಿಂದನೆ ಮಾಡ್ತಾ ಇರೋದು, ವೈಯಕ್ತಿಕವಾಗಿ ಅವ್ರನ್ನ ನಿಂದನೆ ಮಾಡ್ತಾ ಇರೋದು, ವಿಶೇಷವಾಗಿ ನಮ್ಮ ರಾಜ್ಯಪಾಲರು ಶೋಷಿತ ವರ್ಗಕ್ಕೆ ಸೇರಲ್ಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಅವ್ರನ್ನ ನಿಂದನೆ ಮಾಡ್ತಾ ಇರೋದು, ಶೋಷಿತ ವರ್ಗದ ಮೇಲೆ ಅವ್ರಿಗಿರ್ತಕ್ಕಂಥ ಒಂದು ಏನು ಮನಸ್ಥಿತಿನ ಇದು ತೋರಿಸ್ಕೊಡ್ತದೆ. ಮೂಡ ಹಗರಣದಲ್ಲಿ ಮತ್ತು ವಿಶೇಷವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಈ ಸರ್ಕಾರ ಅನ್ಯಾಯ ಮಾಡಿದೆ. ಇವತ್ತು ರಾಜ್ಯಪಾಲರು ಒಂದು ಶೋಷಿತ ವರ್ಗದಲ್ಲಿ ಇಂದ ಬಂದಿರತಕ್ಕಂಥ ರಾಜ್ಯಪಾಲರಿಗೂ ಸಹಿತ ಅನ್ಯಾಯ ಮಾಡ್ತಾ ಇದೆ. ಸಾರ್ವಜನಿಕವಾಗಿ ಇಂಥ ಒಂದು ಪ್ರತಿಭಟನೆಗಳು ಹೇಳಿಕೆಗಳು ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಲ್ಲಿ ಇದ್ದರೂ ಸಹಿತ ಆ ಒಂದು ವ್ಯಕ್ತಿಗಳ ಮೇಲೆ ಯಾವುದೇ ಥರ ಕಾನೂನಾತ್ಮಕ ಒಂದು ಕ್ರಮ ತಗೊಂಡಿಲ್ಲ. ಏನು ವಿಧಾನ ಪರಿಷತ್ನ ಸದಸ್ಯರಾದ ಇವಾನ್ ಡಿಸೋಜಾರ್ ಅವರು ಮಂಗಳೂರಲ್ಲಿ ಹೇಳ್ತಾರೆ, ಏನು ಬಾಂಗ್ಲಾದೇಶದ ಹಿಂದಿನ ಪ್ರಧಾನಮಂತ್ರಿಗಳಾದ ಶೇಖ್ ಹಸೀನಾ ಅವರನ್ನು ಯಾವ ಥರ ದೇಶದಿಂದ ಓಡಿಸಿದ್ರೋ ಆ ಥರ ರಾಜ್ಯಭವನದಿಂದ ಕಾಂಗ್ರೆಸ್ಸಿಗರು ರಾಜ್ಯಪಾಲರನ್ನು ಓಡಿಸ್ಬೇಕು ಅಂತ ಕರೆ ಕೊಡ್ತಾರೆ. ಅದೇ ಥರ ಮತ್ತೊಬ್ಬ ಮಂತ್ರಿ ಜಮೀರ್ ಖಾನ್ರವರು ಇಡೀ ಜಮೀರ್ ಅಹಮ್ಮದ್ ಅವರು ಇಡೀ ರಾಜ್ಯದಲ್ಲಿ ಹಿಂಸಾಚಾರ ಆದರೆ ಅದಕ್ಕೆ ರಾಜ್ಯಪಾಲರ ನೇರ ಹೊಣೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಹಿಂಸೆಗೆ ಪ್ರಚೋದನೆ ಮಾಡೋ ಅಂತ ಹೇಳಿಕೆಗಳನ್ನು ಕೊಡ್ತಾರೆ. ಮತ್ತು ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಏನು ರಾಜ್ಯಪಾಲರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಮತ್ತು ದಿನೇಶ್ ಗುಂಡೂರಾವ್ ಅವರು ಸಹಿತ ರಾಜ್ಯಪಾಲರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ನಮ್ಮ ಜಿಲ್ಲೆಯ ಶಾಸಕರಾದ ಶ್ರೀ ನಂಜೇಗೌಡರು ಸಹಿತ ರಾಜ್ಯಪಾಲರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ತಾರೆ. ಹಿಂಗೆ ಕಾಂಗ್ರೆಸ್ ನಾಯಕರು ಅವಾಚ್ಯ ಶಬ್ದಗಳಿಂದ ರಾಜ್ಯಪಾಲರ ನಿಂದನೆ ಮಾಡ್ತಾ ಇದ್ದಾಗ ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿದೆ. ತತ್ಕ್ಷಣ ಪೊಲೀಸ್ ಇಲಾಖೆ ಈ ಕಾಂಗ್ರೆಸ್ ಮುಖಂಡರ ವಿರುದ್ಧ ಏನು ಜಾತಿ ನಿಂದನೆ
ಕೇಸು ಮತ್ತು ಗೂಂಡಾ ಕಾಯ್ದೆ ಅಡಿ ಅವರ ಮೇಲೆ ಕೇಸ್ ದಾಖಲು ಮಾಡಿ ತತ್ಕ್ಷಣ ಅವ್ರನ್ನ ಬಂಧಿಸಬೇಕು. ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಏನು ರಾಜ್ಯಪಾಲರಿಗೆ ಅವಹೇಳನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಧೋರಣೆ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಸಹಿತ ಯಾವ ಯಾವ ನಾಯಕರು ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಭಾಷೆ ಉಪಯೋಗಿಸಿದ್ದಾರೆ, ನಿಂದನೆ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ, ಅವ್ರನ್ನೆಲ್ಲ ತತ್ಕ್ಷಣ ಅವ್ರ ವಿರುದ್ಧ ಏನು ಕೇಸನ್ನ ದಾಖಲಾತಿ ಮಾಡಿ ಅವ್ರನ್ನ ಬಂಧಿಸಬೇಕು. ಬಂಧಿಸಲಿಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟ ಮಾಡ್ತದೆ ಅಂತ ಈ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.